ಪೂಜೆ ಮಾಡುವೆವು, ಬಾಲ ಪೂಜೆ ಮಾಡುವೆವು. ಹಾಗೆ ನಮ್ಮ ಆಹ್ವಾನವನ್ನ ಮನ್ನಿಸಿ ಬಂದಿರುವಂತಹ ಶ್ರೀ ರಾಮಚಂದ್ರಪ್ಪನವರು, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರು ಹೊರಮಾವು, ಇವರು ನಮ್ಮ ಆಹ್ವಾನವನ್ನ ಮನ್ನಿಸಿ ಬಂದರೆ ಇವರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ವೈದ್ಯಕೀಯ ತಪಾಸಣಾ ವೈದ್ಯರುಗಳು ಸತತ ಹಲವಾರು ವರ್ಷಗಳಿಂದ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನ ಮಾಡಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರೋಣ. ಹಾಗೆ ಡಾಕ್ಟರ್ ಗುರುರವರು, ಗುರು ಸಿದ್ದೇಶ್ವರ್ ಅವರು, ಇವರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಡಾಕ್ಟರ್ ರವಿ ಸರ್ ಅವರು, ರವಿ ಸರ್ ಅವರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ಡಾಕ್ಟರ್ ಸಂಧ್ಯಾರವರು, ಸಂಧ್ಯಾರವರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಡಾಕ್ಟರ್ ಮರುಳಾರಾಧ್ಯ, ಇವರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತ. ಸ್ವಾಗತಿಸೋಣ. ಒಂದು ವೃದ್ಧಾಶ್ರಮ ಅಂದ ಕೂಡಲೇ ನಮಗೆ ಒಟ್ಟಾರೆ ನೆನಪಾಗೋದು, ಹೌದು ಅಲ್ಲಿ ಕಾಯಿಲೆ ಕಸಾಲೆ ಯಾರು ನೋಡಿಕೊಳ್ಳುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲದವರನ್ನ ವೃದ್ಧಾಶ್ರಮದಲ್ಲಿ ಬಿಡುವುದು, ಮಕ್ಕಳಿಗೆ ಬೇಡವಾದ ತಂದೆ ತಾಯಿಯರು ವೃದ್ಧಾಶ್ರಮದಲ್ಲಿ ಇರುವುದು, ಶ್ರಮ ಬೇಕು. ನವ ಚೈತನ್ಯ ಓಲ್ಡ್ ಏಜ್ ಹೋಮ್ 1987-88 ಮಧ್ಯದಲ್ಲಿ ಇಸುವಿಯಲ್ಲಿ ಪ್ರಾರಂಭಗೊಂಡ ನವ ಚೈತನ್ಯ ಬಹಳ ಸದುದ್ದೇಶದಿಂದ ಶ್ರೀಮತಿ ಮಂಜುಳಾ ಸುಭಶ್ರೀ ರವರು ಮೇರು ವ್ಯಕ್ತಿತ್ವದಿಂದ ಒಳ್ಳೆಯ ಮನೋಭಾವದಿಂದ ಪ್ರಾರಂಭಗೊಂಡ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಸಾಕಷ್ಟು ಸಮಾಜದ ಹಿತಕ್ಕಾಗಿ ನೊಂದ ಮನಗಳ ಆಲೈಸುವ ಸಂಸ್ಥೆಯಾಗಿ ನೆಲೆ ನಿಂತಿದೆ. 22 ವರ್ಷ ಸುದೀರ್ಘ ಪಯಣ, ಸತತವಾಗಿ ಹಲವರಿಗೆ ಕೆಲವರಿಗೆ ಸರ್ವರಿಗೂ ಈ ಒಂದು ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಸಮಾಜದ ಹಿತಕ್ಕಾಗಿ ಮಾಡುತ್ತಿರುವ ಕಾರ್ಯಕ್ರಮಗಳು ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಮಂಜುಳಾ ಮೇಡಮ್ ರವರು ನಿಜವಾಗ್ಲೂ ಬಹಳಷ್ಟು ಸಾಧನೆಯ ಹಾದಿಯಲ್ಲಿ ನಡೀತಾ ಇರುವಂತವರು. ಮಂಜುಳಾ ಮೇಡಮ್ ಅವರು ನಿಜವಾಗ್ಲೂ ಒಂದು ಈ ಸಂಸ್ಥೆಯ ಹುಟ್ಟು ಹಾಕುವಿಕೆ, ಆ ಒಂದು ಬೆಳೆಸುವಿಕೆ, ಹಾಗೆಯೇ ಅದರಲ್ಲಿ ಬರುವಂತಹ ಒಂದೊಂದು ಕಷ್ಟ ರುದ್ರಾಶ್ರಮ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಈ ವೇದಿಕೆ ಮೇಲೆ ಹಾಜರಾಗಿರತಕ್ಕಂಥ ಡಾಕ್ಟರ್ ಶ್ರೀ ಸಂತೋಷ್ ಗುರುಜಿ ಸ್ವಾಮಿಗಳವರೇ ಹಾಗೂ ಈ ಓಲ್ಡ್ ಏಜ್ ಹೋಮಿನ ನಿರ್ದೇಶಕರಾದಂಥ ಶ್ರೀಮತಿ ಮಂಜುಳಾ ಸುಭಾಷ್ರೀ ಅವರೇ, ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ವೈದ್ಯಕೀಯ ಡಾಕ್ಟರ್ಸ್, ಆತ್ಮೀಯ ಬಂಧುಗಳೇ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಮತ್ತು ಹೊರಭಾವ ಗ್ರಾಮದಿಂದ ಬಂದ ಎಲ್ಲ ತಾಯಂದಿರೆ, ಅಕ್ಕ ತಂಗಿಯರೆ, ಅಣ್ಣ ತಮ್ಮಂದಿರೆ, ಸುಮಾರು 10 ವರ್ಷಗಳಿಂದ ನಾನು ಸತತವಾಗಿ ಇವರ ಸಂಪರ್ಕದಲ್ಲಿದ್ದೇನೆ. ಶ್ರೀಮತಿ ಮಂಜುಳಾ ಸುಭಾಷಿ ಮೇಡಮ್ ಸಂಪರ್ಕದಲ್ಲಿ ಈಗ ಸುಮಾರು 10 ವರ್ಷಗಳಿಂದ ಅವರ ಸಂಗಡ ಓಡಾಡಿಕೊಂಡು ಈ ಒಂದು ಉತ್ತಮವಾದ ಕೆಲಸ, ಈ ಕಣ್ಣಿನ ತಪಾಸಣೆ, ವಯಸ್ಸಾದವರಿಗೆ ಇಲ್ಲಿ ವೃದ್ಧಾಶ್ರಮಕ್ಕೆ ವ್ಯವಸ್ಥೆ, ಅವರ ಹಾಗು ಹೋಗುಗಳನ್ನು ಮತ್ತು ಅನೇಕ ಈ ಒಂದು ಬಡವರಿಗೆ ನೇರವಾಗಿ ಮುಟ್ಟಂಥ ಒಂದು ಅನುಕೂಲಗಳನ್ನು ಸನ್ಮಾನ್ಯ ಈ ನಿರ್ದೇಶಕರಾದಂಥ ಸುಭಾಷ್ರೀ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಬಹಳ ಒಂದು ಸಂತೋಷ ಮತ್ತು ಈ ಒಂದು ಕಾರ್ಯವನ್ನು ಈ ಒಂದು ಗ್ರಾಮದಲ್ಲಿ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಅವರಿಗೆ ಧನ್ಯವಾದಗಳು, ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸನ್ಮಾನ್ಯ ಎನ್ಎಸ್ ನಂದೀಶ್ ರೆಡ್ಡಿ ಅವರು ಶಾಸಕರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು. ತಾವು ತಡವಾಗಿ ಬರ್ತೀವಿ, ನಮ್ಮ ಅನೇಕ ಜನ ಪೇಷಂಟ್ಗಳು ಅವರು ಇವರು ಬಂದಿರ್ತದೆ, ಕಾರ್ಯಕ್ರಮವನ್ನು ತಡ ಮಾಡಬೇಡಿ, ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅವರ ಒಂದು ಆಹ್ವಾನ ಮೇರೆಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ. ನಮ್ಮ ಸಂತೋಷ್ ಗುರುಜಿರವರು ಲೇಡೀಸ್ ಕ್ಲಬ್ ಮತ್ತು ಹೋಮ್ ಕಾರ್ಯಕ್ರಮದಲ್ಲಿ TV9ರಲ್ಲಿ ದಿನ ಪ್ರತಿದಿನ ಬೆಳಿಗ್ಗೆ ನೀವು ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೋದು. ಬಹಳ ಒಂದು
ಆರೋಗ್ಯದ ಬಗ್ಗೆ, ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ಜನಗಳ ಮನಸ್ಸಿಗೆ ಮುಟ್ಟಂತ ಅಚ್ಚುಕಟ್ಟಾಗಿ ನೇರವಾಗಿ ತಲುಪುವಂಥ ರೀತಿಯಲ್ಲಿ ಎಲ್ರಿಗೂ ಅವರ ಒಂದು ಭಾವನೆಯನ್ನು ಮಾತುಗಳನ್ನು ಆಡಿಕೊಂಡು ಎಲ್ಲ ಒಂದು ಸಹಕಾರವನ್ನು ಕೊಟ್ಕೊಂಡು ಈ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಈ ಗ್ರಾಮಕ್ಕೆ ಅವರ ಒಂದು ನಮ್ಮ ಗ್ರಾಮಕ್ಕೆ ಬಂದಿರೋದು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಸನ್ಮಾನ್ಯ ನಿರ್ದೇಶಕರವರು ಶುಭಶ್ರೀ ಮೇಡಮ್ನವರು ಕೇಳಿಕೊಂಡ್ರು. ನಮಗೆ ಈ ಒಂದು ಸುಮಾರು ಯಾಕಂತ ಹೇಳಿದ್ರೆ ಆ ಒಂದು ಆ ಮೇಡಮ್ ಮಾಡ್ತಕ್ಕಂಥ ಕೆಲಸ, ಆ ಒಂದು ಸೇವೆ, ಇಷ್ಟೊಂದು ನಮ್ಮ ಪರಮೇಶ್ ಅವರು ಹೇಳಿದ್ರು ಪ್ರತಿಯೊಂದು ಆ ವಯಸ್ಸಾದವ್ರಿಗೆ ಯಾವ ರೀತಿ ಅವರ ಒಂದು ನನ್ನ ನಮ್ಮ ನಮಗೂ ಮತ್ತು ನಮ್ಮ ಶಾಸಕರ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ಈ ಒಂದು ಓಲ್ಡ್ ಏಜ್ ಹೋಮ್ಗೆ ನಿಮ್ಮ ಶಾಸಕರ ಕಡೆಯಿಂದ ಒಂದು ಆಂಬ್ಯುಲೆನ್ಸ್ ಕೊಡಿಸ್ಬೇಕಂತ ಅವರು ಒಂದು ಬೇಡಿಕೆ ನೀಡಿದೆ. ಖಡಾಖಂಡಿತವಾಗಿ ಹೇಳ್ತೀನಿ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡೇ ಮಾಡ್ತೀವಿ, ನಮ್ಮ ಶಾಸಕರಿಂದ ಖಂಡಿತವಾಗಿ ಮಾಡಿಸ್ಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟು ಇವತ್ತಿನ ದಿವಸ ನೀವೆಲ್ಲರೂ ಬಂದು ಕಾದರಾಗಿರ್ತಕ್ಕಂಥ ಈ ಒಂದು ತಪಾಸಣೆ ಶಿಬಿರಕ್ಕೆ ಆಗಮಿಸಿದ್ದೀರಾ. ತಡವಾಯಿತು ಆಯಿತು, ಇನ್ನೊಂದು 10 ನಿಮಿಷಗಳ ಕಾಲ ವೇದಿಕೆ ಕಾರ್ಯಸು ನಮ್ಮ ಸ್ವಾಮೀಜಿಯವರ ನಮ್ಮ ಹಿತವಚನಗಳಾದ ನಂತರ ತಪಾಸಣೆ ಮುಂದುವರಿಯುತ್ತೆ ಅಂತೇಳಿ ನನ್ನನ್ನು ಕರೆಸಿಡ್ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತಿಸಬೇಕು ಖ್ಯಾತ ಆಯುರ್ವೇದ ತಜ್ಞರಾದಂತಹ ಸಂತೋಷ್ ಜಿ ಅವರಿಗೆ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ 22ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರುವಂತಹ ಸಂತೋಷ್ ಜಿ ಅವರಿಗೆ ಅವರಿಗೂ ನವಚೇತನ್ಯ ಓಲ್ಡ್ ಏಜ್ ಎಂ ವತಿಯಿಂದ ಈ ಒಂದು ಹೂಗುಚ್ಚ ಕೊಡುವುದರ ಮುಖೇನ ಸದಾ ಕಾಲ ನೀವು ಇದೇ ರೀತಿ ಅರಳಿ ಎಲ್ಲರ ಮನಸ್ಸ ರಾಮಚಂದ್ರಪ್ಪ ಸರ್ ಅವರಿಗೆ. ಹಾಗೆಯೇ ಇದೀಗ ನಿಜವಾಗ್ಲು ಹೇಳಬೇಕು ಅಂದ್ರೆ ವೈದ್ಯ ಜಾಸ್ತಿ ಆಗಿದೆ, ಶುಗರ್ ಕಡಿಮೆ ಆಗಿದೆ. ಈ ನಡುವೆ ಅಂತೂ ಬಿ ಪಿ ಶುಗರ್ ಯಾವ ರೀತಿ ಆಗಿಬಿಟ್ಟಿದೆ, ಅಕ್ಕ ತಮ್ಮ ಅಣ್ಣ ತಮ್ಮ ಅಣ್ಣ ತಂಗಿ ಗಂಡ ಹೆಂಡತಿ ತರ ಬರ್ತಾ ಇದೆ ಬಿ ಪಿ ಶುಗರ್ ಎರಡು. ಆ ಒಂದು ನಿಯಂತ್ರಣವನ್ನ ಬಹಳಷ್ಟು ಸಂತೋಷ್ ಜಿ ಅವರು ಅವರ ಒಂದು ಅಮೃತ ಹಸ್ತದಿಂದ ಕೊಡ್ತಾ ಇರುವಂತಹ ಈ ಒಂದು ಮೊಮೆಂಟ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ. ಸೇವಾ ಮನೋಭಾವದೊಂದಿಗೆ ಬರುತ್ತಾ ಇರುವಂತಹ ಈ ಒಂದು ಸಂಗತಿಯಲ್ಲಿ ಮುಂದೆ ಡಾಕ್ಟರ್ ರವಿ ಸರ್ ಅವರು, ದಯವಿಟ್ಟು ರವಿ ಸರ್ ಅವರು ಅಮೃತ ಹಸ್ತದಿಂದ ಡಾಕ್ಟರ್ ಸಂತೋಷ್ ಜಿ ಅವರ ಅಮೃತ ಹಸ್ತದಿಂದ ಮೊಮೆಂಟೊ ಹಾಗೂ ಹೂಗುಚ್ಚ, ಹಾಗೆ ಡಾಕ್ಟರ್ ರವಿ ಸಾಹಿಬ ಒಂದು ಉತ್ತೇಜನ ಉತ್ಸಾಹ ಪೂರ್ವಕವಾಗಲಿ. ಹಾಗೆ ಡಾಕ್ಟರ್ ಸಂಧ್ಯಾರವರು ಬಹಳಷ್ಟು ಸೇವೆಯನ್ನ ಈ ಎಲ್ಲ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮಕ್ಕೆ ಹಾಗೆ ಈ ಒಂದು ಮೊಮೆಂಟೊ ಹಾಗೂ ಹೂಗುಚ್ಚ ಕೊಡುವುದರ ಮುಖೇನ ಸ್ವೀಕರಿಸುವುದರ ಮುಖೇನ ಇನ್ನಷ್ಟು ಮೆರುಗು ತರಲಿ. ಹಾಗೆ ಡಾಕ್ಟರ್ ಶಶಿಧರ್ ಎನ್ ಕೆ ಅವರು ಸೇವೆಯನ್ನ ನೀಡುವುದರ ಮುಖೇನ ನವಚೈತನ್ಯ ಓಲ್ಡ್ ಏಜ್ ಹೋಮ್ 22ನೇ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಮೊಮೆಂಟೊ ಹಾಗೂ ಹೂಗುಚ್ಚವನ್ನ ಸ್ವೀಕರಿಸ್ತಾ ಇದ್ದಾರೆ. ಹಾಗೆಯೇ ವಿಶೇಷವಾಗಿ ನಮ್ಮೆಲ್ಲರಿಗೂ ಆರೋಗ್ಯವನ್ನ ಉಚಿತವಾಗಿ ಕೊಡಲು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿರುವ ಶ್ರೀಮತಿ ಮಂಜುಳಾ ಶುಭಶ್ರೀ ರವರಿಗೂ ನಮ್ಮ ಆತ್ಮೀಯವಾದ ಅದರ ಪ್ರಕಾರ ನಡೀಲೇಬೇಕು. ನಿಮ್ಮೆಲ್ಲರ ಒಳ್ಳೆಯ ಚಪ್ಪಾಳೆಯ ಸೂರ್ಯಗಳೊಂದಿಗೆ ಸಂತೋಷ ಮಾತಾಡಬೇಕು. ಭಗತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿಮಾನಸ ಭೂತನ ಸದಾನಂದ ಸರ್ವಭೂತ ದಯಾಪರ ರಕ್ಷರ ಕ್ಷಮಾಭಾವ ಶಾಸ್ತ್ರ ತುಭ್ಯಂ ನಮೋ ನಮಃ. ವಂದೇ ವಂದ್ಯಂ ಸದಾನಂದಂ ಧರ್ಮಶಾಸ್ತ್ರ ನಿರಂಜನಂ ಬೆಜವಳ್ಳಿ ಪ್ರವಾಸಂ ಶಾಸ್ತಾರಂ ಪ್ರಣಮಾಮಿ. ನಮ ಚೈತನ್ಯ ವೃದ್ಧಾಶ್ರಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಮಹನೀಯರೇ ಹಾಗೂ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ಶ್ರಮಿಸ್ತಕ್ಕಂತಹ ಎಲ್ಲ ಮಹನೀಯರೇ, ನಾವೆಲ್ಲ ಮೊದಲೇ ವಯಸ್ಸಾದಂಥವ್ರು ಇರ್ತಕ್ಕಂಥದ್ದು, ಅದರೊಳಗೂ ಹುಷಾರಿಲ್ಲದೆ ಏನೇನೋ ಚಿಕಿತ್ಸೆ ಇಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ಬಂದು ಬಹಳ ಕಷ್ಟದಲ್ಲಿ ಕೂತ್ಕೊಂಡಿದ್ದೀವಿ. ಅದ್ರ ಮಧ್ಯೆ ಈ ಭಾಷಣ ಕೇಳಿಕೊಂಡೇ ಇರೋದು ಅಥವಾ ನೀವು ಚಿಕಿತ್ಸೆ ಮಾಡ್ತೀರೋ ಅನ್ನೋದು ನೋಡಿ ಎಷ್ಟು ಜನರಿಗೆ ಖುಷಿ ಇದೆ. ಈಗ ಬಿಟ್ಬಿಡ್ತಾರೆ. ಈಗ 11:30 ಆಗೋಯ್ತು, ವಯಸ್ಸಾಗಿ ನಮಗೆ ಜಾಸ್ತಿ ಹೊತ್ತು ಹಸು ತಡೆಯೋಕ್ಕಾಗಲ್ಲ, ಅಂಥದ್ರೊಳಗೆ ನಾವು ಬೇಗ ತೋರಿಸ್ಕೊಂಡು ಹೋಗ್ಬಿಡ್ಬೇಕು. ಗುರುಗಳೇ, ನಿಮ್ಮ ಮಾತನ್ನ ದಿನ ನಾವು ಟಿ ವಿನಲ್ಲಿ ನೋಡ್ತೀವಿ, ಆದಷ್ಟು ಕಡಿಮೆ ಮಾಡಿ ಅಂತ. ಕರೆಕ್ಟಾದ ಕ್ಲಾಪ್ಸ್ ಹೊಡಿಬೇಕು. ನೋಡಿ, ಆಯ್ತು, ನಾನು ಮಾತು ಮುಗಿಸ್ಬೇಕಂತಲೇ ಆಗತ್ತೆ. ಎಲ್ಲ ಸಿಕ್ಕೊಂಬಿದ್ರು ಈಗ.
ಮಾತು ಮುಗಿಸೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಶನಿವಾರ ನಾನು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಇತ್ತು, ಇವತ್ತು ಸಹ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಒಪ್ಕೊಂಡಾಗಿತ್ತು. ಯಾಕೆಂತಂದ್ರೆ ನಾನು ನಿಮ್ಮಲ್ಲಿ ಒಪ್ಕೊಂಡಿದ್ದು ಮರ್ತು ಹೋಗಿತ್ತು. ಕಡೆಗೆ ನಮ್ಮ ಆಫೀಸಿಂದ ಹೇಳಿದ್ರು ಇವತ್ತು ಬಾಣಸವಾಡಿನಲ್ಲಿ ಕಾರ್ಯಕ್ರಮ ಇದೆ, ಅದು ವೃದ್ಧಾಶ್ರಮದ್ದು ಅಂತ. ಆಲ್ರೆಡಿ ನನಗೆ ಟಿಕೆಟ್ ಟ್ರೈನಲ್ಲಿ ಆಗಿದ್ದು ನಾಳೆಗೆ ಇಲ್ಲಿಗೆ ಬರಲಿಕ್ಕೆ. ಆಗ ಅದರೊಳಗೂ ಇಂತಹ ಒಂದು ಸೇವೆ ಮಾಡ್ತಕ್ಕಂತಹ ಈ ಒಂದು ಸಂಸ್ಥೆ, ಅದರೊಳಗೂ ಒಂದು ಹೆಣ್ಣು ಮಗಳು ಇಷ್ಟು ಆಸಕ್ತಿಯಿಂದ ಮಾಡ್ತಾ ಇರಬೇಕಾದ್ರೆ, ಅಟ್ಲೀಸ್ಟ್ ಆ ಸಭೆನಲ್ಲಿ ಸಾನ್ನಿಧ್ಯ ವಹಿಸಲಿಲ್ಲ ಅಂತಂದ್ರೆ ಬಹುಶಃ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿನೂ ಪ್ರಯೋಜನ ಇಲ್ದಂಗೆ ಆಗತ್ತೆ ಅಂತ ಹೇಳಿ ಟಿಕೆಟ್ ಅನ್ನು ಪ್ರೀಪೋನ್ ಮಾಡಿ ಇಲ್ಲಿಗೆ ಬಂದೆ. ಬೆಳಿಗ್ಗೆ 5:30 ಬಂದು ಮತ್ತೆಲ್ಲ ನಮ್ಮ ಕೆಲಸಗಳೆಲ್ಲ ಆಗಿ ಈ ಕಡೆ ಪೂಜೆ ಪುನಸ್ಕಾರಗಳಾಗಿ ಬರುವಾಗ ನಿಮ್ಮನ್ನು 1 ಗಂಟೆ ತಡವಾಗಿ ಕಾಯಿಸುವಂತಹ ಪರಿಸ್ಥಿತಿ ಆಗಿದೆ. ನಿಜವಾಗ್ಲೂ ಅವಾಗ್ಲೇ ನಾವು ಡಾಕ್ಟರ್ ಆಗ್ಲಿಕ್ಕೆ ಆಗಿದ್ದಕ್ಕೆ ಸಾರ್ಥಕ ಅಂತ. ಯಾಕೆಂತಂದ್ರೆ ಪೇಷಂಟ್ ಅನ್ನು ಕಾಯಿಸದೆ ನೋಡಿಬಿಟ್ರೆ ಡಾಕ್ಟರ್ ಅಂತ ಅನ್ನಿಸ್ಕೊಳಲ್ಲ. ಆದ್ರಿಂದ ನಾನು ನಿಜವಾಗ್ಲೂ ಹಿಂದೆ ಡಾಕ್ಟ್ರೇ ಆಗಿದ್ದರಿಂದ 1 ಗಂಟೆ ಕಾಯಿಸಿದ್ದಕ್ಕೆ ನಿಜವಾದ ಶಿಬಿರಕ್ಕೆ ನಾನು ಬಂದಿದ್ದೀನಿ ಅಂತಲೇ ಅರ್ಥ. ಎಲ್ಲಿ ಹೋದರೂ ಸಹ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗಬಹುದೇನೋ, ಒಂದು ದೇವಸ್ಥಾನಕ್ಕೆ ಮತ್ತೊಂದು ಆಸ್ಪತ್ರೆಗೆ, ಇಲ್ಲಿ ಎರಡು ಕಡೆ ಹೋದಾಗ ಮಾತ್ರ ನೀವು ಇದೇ ಸಮಯಕ್ಕೆ ಹೋಗಿ ನೋಡ್ತೀನಿ, ದರ್ಶನ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಕ್ಯೂನಲ್ಲಿ ಕಾಯಲೇಬೇಕು, ಭಾರಿ ಪೇಷನ್ಸ್ ಅಲ್ಲಿ ಕಾಯ್ಬೇಕು, ಭಾರಿ ತಾಳ್ಮೆನಲ್ಲಿ ಕಾದು ದೇವರನ್ನ ನೋಡಿದ್ರೆ ಮಾತ್ರ ನಿಮ್ಮ ಭಕ್ತಿ ಮುಟ್ಟುತ್ತೆ. ಅದೇ ರೀತಿಯಾಗಿ ಭಾರಿ ತಾಳ್ಮೆಯಲ್ಲಿ ವೈದ್ಯರನ್ನ ನೋಡಿದ್ರೆ ಮಾತ್ರ ಆ ಕಾಯಿಲೆಗೆ ಸರಿಯಾದಂತ ಚಿಕಿತ್ಸೆ ಸಿಗುತ್ತೆ. ಎಷ್ಟು ಜನಕ್ಕೆ ಈ ತಾಳ್ಮೆ ಕೆಟ್ಟ ಹೋಗುತ್ತೆ, ಕೆಲವು ಸರ್ತಿ ಕಾದು 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 ಅವ್ರ ಕಾಯಿಲೆ ಮೇಲೂ ಸಿಟ್ಟು, ಡಾಕ್ಟರ್ ಮೇಲೂ ಸಿಟ್ಟು, ಕಡೆ ಕಡೆಗೆ ಅಲ್ಲಿ ರಿಸೆಪ್ಷನ್ ಮೇಲೂ ಸಿಟ್ಟು, ಮನೆಗೆ ಬಂದು ಮನೆ ಮೇಲೂ ಸಿಟ್ಟು, ಅಷ್ಟೊತ್ತಿಗೆ ಬಿ ಪಿ ಕಡಿಮೆ ಮಾಡ್ಕೊಳಕ್ ಹೋಗಿ ವಾಪಸ್ ಬರೋತ್ತಿಗೆ ಇನ್ನಷ್ಟು ಜಾಸ್ತಿ ಮಾಡ್ಕೊಂಡು ಮನೆಗೆ ಬರೋದು. ಅದರೊಳಗೂ ಇವತ್ತು ನಾವು ನೋಡ್ತಾ ಇದ್ದೀವಿ ವೃದ್ಧಾಶ್ರಮ, ಯಾವುದೇ ಆಶ್ರಮನಾದ್ರೂ ಆಶ್ರಮಗಳ ಹೋಲಿಕೆಗಳಲ್ಲಿ ಬೇರೆ ಆಶ್ರಮಗಳಿಗಿಂತಲೂ ಬಹಳ ಕಷ್ಟವಾಗಿ ನಿಭಾಯಿಸ್ತಕ್ಕಂತ ಆಶ್ರಮ ವೃದ್ಧಾಶ್ರಮ. ಯಾಕೆ ಇದು ಕಷ್ಟ? ಅವ್ರನ್ನೇನಾದ್ರು ಎತ್ಕೊಂಡು ಓಡಾಡ್ಬೇಕೇನೋ ಅಲ್ಲ. ಇಲ್ಲಿ ಸಮಾಧಾನ ಅನ್ನುವಂಥದ್ದು ಬಹಳ ಕಡಿಮೆ ಇರ್ತದೆ. ಯಾಕೆಂತಂದ್ರೆ ಅವರು ಮನಸ್ಸಿನಲ್ಲಿ ಆಗಬಹುದಾದಂತ ಎಲ್ಲ ಆಸೆ ಆಕಾಂಕ್ಷೆಗಳಿಗೆಲ್ಲದಕ್ಕೂ ಸಹ ಪೂರ್ಣ ವಿರಾಮ ಇಟ್ಟು ವೈರಾಗ್ಯ ಭಾವದಿಂದ ಮಾತ್ರ ಆಶ್ರಮದಲ್ಲಿದ್ದು ಇಲ್ಲರೆ ಇಲ್ಲಿ ಯಾವಾಗಲೂ ಇರತಕ್ಕಂಥವ್ರು ಯಾರಿರ್ತಾರೋ ಅವ್ರ ಮೇಲೆ ವ್ಯಕ್ತವಾಗುತ್ತೆ. ಬಹಳ ಜೋರಾಗಿ ವ್ಯಕ್ತವಾಗಬೇಕು ಅಂತಂದ್ರೆ ಮಂಜುಳಾ ಅವ್ರ ಮೇಲೆ ವ್ಯಕ್ತವಾಗಬೇಕು, ಇಲ್ಲ ಅಂತಂದ್ರೆ ಶಶಿಧರ ಮೇಲೆ ವ್ಯಕ್ತ ಆಗಬೇಕು. ಆಗ ಎಷ್ಟು ಮನಸ್ಸಿಗೆ ಬೇಜಾರಾದರೂ ಸಹ ಅವರಲ್ಲಿ ಒಂದು ಸಮಾಧಾನ ಅನ್ನೋದು ದೇವರು ಕೊಡ್ತಾ ಹೋಗ್ತಾನೆ. ಯಾಕೆ ಆ ವಯಸ್ಸಿಗೆ ನಾವು ಇದನ್ನು ಹೇಳಿಸ್ಕೊಂಡಿದ್ದು ಒಂದು ಅನುಭವ ಅನ್ನುವಂಥದ್ದು ಪಡಿಬೇಕು. ನೀವು ಭಗವಂತನನ್ನು ಆರಾಧನೆ ಮಾಡಬೇಕಾದ್ರೆ ನೇರವಾಗಿ ದೇವರು ಸಿಕ್ಕೋದಿಲ್ಲ. ಆ ನೇರವಾಗಿ ದೇವರು ಸಿಗದೇ ಇದ್ದಾಗ ನೀವು ಯಾರ ಮುಖಾಂತರ ದೇವರನ್ನ ನೋಡಬೇಕು ಅಂತ ಅಂದಾಗ ನಿಮಗೆ ಬೆರಳು ಎಷ್ಟು ಕೊಟ್ಟಿದ್ದಾನೆ ಕೈನಲ್ಲಿ? 5 ಕೊಟ್ಟಿದ್ದಾನೆ. ಕೆಲವರಿಗೆ ಯಾರಿಗಾರು 3 ಕೊಟ್ಟಿದ್ದಿದ್ಯಾ? ಇಲ್ಲ. 6 ಕೊಟ್ಟದಿದ್ರೆ ಅದು ಎಕ್ಸ್ಟ್ರಾ ಅಂತ, ಅದು ಯಾತಕ್ಕೂ ಉಪಯೋಗಕ್ಕೆ ಬರಲ್ಲ. 5 ಕೊಟ್ಟಿದ್ದು ಮಾತ್ರ ಉಪಯೋಗಕ್ಕೆ ಬರುತ್ತೆ. ಈ 5 ಬಲವಾದ ಬೆರಳು ಯಾವುದು? ಹೆಬ್ಬೆರಳು ಅಲ್ವೇ. ಈ ಹೆಬ್ಬೆರಳು ಅನ್ನುವಂಥದ್ದು ಭಗವಂತ. ಈ ಭಗವಂತ ಈ ಮುಷ್ಟಿಯನ್ನ ಬಲ ಮಾಡಬೇಕಾದ್ರೆ ಈ ಭಗವಂತ ಆ ಮುಷ್ಟಿ ಮೇಲೆ ಬಂದು ಹಿಂಗೆ ಕುತ್ಕೋಬೇಕಂತ, ಈ ಬೆರಳುಗಳ ಮೇಲೆ 4 ಬೆರಳುಗಳ ಮೇಲೆ ಬಂದು ಈ ಬೆರಳು ಕೂತ್ರೆ ಮಾತ್ರ ಈ ಕೈಗೆ ಬಲ ಅಂತ ಬರುತ್ತೆ. ನೋಡಿ, ಇದು ಹೀಗೆ ಇಟ್ಕೊಂಡ್ರೆ ಏನ್ ಬಲ ಬರಲ್ಲ, 4 ಬೆರಳಿಗೂ ಬಲ ಬರಲ್ಲ. ಅಥವಾ ಈ 4 ಇಲ್ಲ ಅಂತಂದ್ರೆ ಈ ಹೆಬ್ಬೆರಳಿಗೆ, ಬರೀ ಹೆಬ್ಬೆರಳಿಗೂ ಬಲ ಬರಲ್ಲ. ಈ 4 ಬಲ ಇತ್ತು, ಈ ಹೆಬ್ಬೆರಳಿಗೆ ಬಲ ಬರಬೇಕಾದ್ರೆ ಈ ದೇವರು ಅನ್ನೋದಕ್ಕೆ ಈ 4 ಜನ ಬಲವಾಗಿ ಇದ್ರೆ, ನೀವು ಈ 4 ಜನನ ಚೆನ್ನಾಗಿ ನೋಡ್ಕೊಂಡ್ರೆ ಈ ದೇವರು ಅನ್ನೋನು ಇದು ಇದ್ರ ಮೇಲೆ ಕುತ್ಕೊಳ್ತಾನಂತ. ಇವ್ರು ಯಾರು 4 ಜನ? ಈಗ ಬಿಡಿಸ್ ನೋಡ್ರಿ, ತಾಯಿ, ತಂದೆ, ಗುರು, ವೈದ್ಯ, ಇವರಲ್ಲಿ ದೇವರನ್ನು ಕಾಣಬೇಕಂತ. ಇನ್ಯಾರಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರ ಋಣಗಳನ್ನ ನೀವು ಮಾತ್ರ ಈ ಜನ್ಮದಲ್ಲಿ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೆರಳುಗಳು ಸೃಷ್ಟಿಯು ಹಾಗೆ ಮಾಡಿದಾನೆ. ಈಗ ಬಿಡಿಸ್ತೀರಲ್ಲ,
ತಾಯಿ ಬಿಡಿಸಿದ ತಕ್ಷಣನೇ ನೀವೆಲ್ಲ ಬೆರಳುಗಳನ್ನು ಬಿಡಿಸಿ, ಈ ತಾಯಿ ಬೆರಳನ್ನು ಒಂದೇ ಎಲ್ಲದೂ ಮಡಚಿಬಿಟ್ಟು ತಾಯಿ ಬೆರಳನ್ನು ಬಿಡಿಸಿದ ತಕ್ಷಣ ಸುಲಭವಾಗಿ ಬಿಡಿಸ್ತೀರ. ಎಲ್ಲವನ್ನು ಬಿಡಿಸ್ಬಿಟ್ಟು ಈ ತಾಯಿ ಬೆರಳನ್ನ ಮಡಚಿ ನೋಡೋಣ ತಾಯಿ ಅಂದ ತಕ್ಷಣ ಈ ಬೆರಳು ಹಿಂಗೆ ಬೆಂಡಾಗಿ ಮುಂದಕ್ಕೆ ಬಂದ್ಬಿಡುತ್ತೆ. ಯಾರು ಹಿಂಗೆ ಮಾಡ್ಕೊಂಡು ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ನೋಡಿ, ಟ್ರೈ ಮಾಡಿ ನೋಡಿ, ಆಗೋದೇ ಇಲ್ಲ. ತಾಯಿ ಬೆರಳನ್ನು ಮಡಚಿದ ತಕ್ಷಣನೇ ಈ ಬೆರಳು ಬೆಂಡಾಗತ್ತೆ. ಯಾವುದು? ತಂದೆ ಅನ್ನೋಂಥ ಬೆರಳು, ಅಲ್ಲಿ ಋಣ ಇದೆ ಅಂತ. ಇವೆರಡು ಮಡಚಿದ ತಕ್ಷಣ ಇವೆರಡು ಸ್ವಲ್ಪ ಸೊಟ್ಟಾಗ್ತವೆ. ಗುರು ಅಂತ, ಆಮೇಲೆ ವೈದ್ಯ. ವೈದ್ಯ ಮಾತ್ರ ಸೊಟ್ಟಗಾಗಲ್ಲ. ಯಾಕೆ ಹೇಳಿ? ಈ ದೇವರಿಗೂ ಈ ವೈದ್ಯನಿಗೂ ಭಾರಿ ಹತ್ತಿರ ಸಂಬಂಧ ಇದೆ. ಯಾಕೆಂತಂದ್ರೆ ಇವನು ಜನ್ಮವನ್ನು ಕೊಟ್ಟ, ಇವನು ಜನ್ಮವನ್ನು ಕೊಟ್ಟಿದ್ದನ್ನು ಸಾಯುವಂಥದ್ದನ್ನು ತಡಿತಾನೆ ಅಲ್ವಾ? ಹಾಗಾಗಿ ಒಂದು ಸಾರಿ ಸಾಯುವಂಥವನನ್ನು ಪುನಃ ವಾಪಸ್ ತಗೊಂಡು ಬರ್ತಕ್ಕಂಥವನ ಋಣವನ್ನು ಸಹ ನೀವು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯರ ಮೇಲೆ ಭಕ್ತಿ ಗೌರವ ಇಟ್ಟುಕೊಂಡು ಮಾತ್ರ ಚಿಕಿತ್ಸೆ ಪಡೆದ್ರೆ ಅದು ನಿಮಗೆ ಸಾರ್ಥಕತೆ ಅಂತ. ಇವತ್ತಿನ ದಿವಸ ಏನಾಗಿ ಹೋಗಿದೆ, ವೈದ್ಯರನ್ನು ನಾವು ಅಟೆಂಡರ್ ಥರ ನೋಡುವಂಥ ಪರಿಸ್ಥಿತಿ ಆಗೋಗಿದೆ. ನಮ್ಮ ಕಾಯಿಲೆ ನೋಡ್ಲಿಕ್ಕೋಸ್ಕರ ಅವ್ರು ಹುಟ್ಟುಕೊಂಡಿರೋದು ಅನ್ನೋ ಮಟ್ಟಕ್ಕಾಗಿದೆ. ಎಷ್ಟೊತ್ತಿಗಾದರೂ ಅವ್ರು ನೋಡಲೇಬೇಕು, ಎಷ್ಟೊತ್ತಿಗಾದ್ರೂ ಹೇಗಿದ್ರೂ ನೋಡಬೇಕು, ಸೀರಿಯಸ್ ಆದರೂ ನೋಡಬೇಕು, ಅವ್ರು ಸೀರಿಯಸ್ ಆದರೂ ನೋಡಬೇಕು, ಯಾರು ಡಾಕ್ಟ್ರೇ ಸೀರಿಯಸ್ ಆಗಿದ್ರು ನಮ್ಮನ್ನು ನೋಡಬೇಕು. ಈ ರೀತಿಯಾದಂಥ ಪರಿಸ್ಥಿತಿ ಆದರೆ ಇದ್ರೂ ಕೆಲವೊಂದು ಜನರಲ್ಲಿ ಮಾತ್ರ ಇನ್ನೂ ಆ ನಂಬಿಕೆ ಪ್ರೀತಿ ಇದೆ. ಇದಿಷ್ಟು ದೇವರನ್ನು ನೋಡ್ಲಿಕ್ಕೆ ಒಂದು ಐದು ಬೆರಳನ್ನ ನಮಗೆ ಕೊಟ್ಟಿದ್ರು ಸಹ ಇನ್ನೊಂದು ರೂಪದಲ್ಲಿ ಐದು ರೀತಿಯಾದಂತ ಸಾಧನೆಗಳು ಮಾಡಿದವರು ದೇವರಾಗ್ತಕ್ಕಂಥದ್ದಕ್ಕೆ ಸಾಧ್ಯತೆಗಳಿದೆಯಂತ. ಅದು ಯಾರು ಅಂತಂದ್ರೆ ವಿತ್ತಂ ಬಂಧುರ್ ವಯಃ ಕರ್ಮಂ ಜ್ಞಾನಂತೂ ಪಂಚಮಿ ಅಂತ ಮನುಶಾಸ್ತ್ರದಲ್ಲಿ ಹೇಳುವಂಥದ್ದು. ವಿತ್ತ ಅಂದ್ರೆ ಹಣ. ಎಲ್ಲರ ಕೈಗೂ ಹಣ ಬರೋದಿಲ್ಲ, ನಾವು ಬೇಕು ಬೇಕು ಅಂದಾಗೆಲ್ಲ ಹಣ ಬರೋದಿಲ್ಲ. ಆ ಹಣ ಬರಲಿಕ್ಕೂ ಸಹ ಒಂದು ಯೋಗ ಅನ್ನೋದು ಬೇಕಂತ. ಎಂತವನಿಗೂ ಸಹ ಯೋಗ ಬಂದ್ಬಿಡ್ತದೆ ಕೆಲವು ಸರ್ತಿ. ಲೆಕ್ಕ ಮಾಡ್ಲಿಕ್ಕೆ ಬರೆದಿದ್ದವನಿಗೆಲ್ಲ ಹಣ ಬಂದ್ಬಿಡ್ತದೆ, ಎಲ್ಲಿಡ್ಬೇಕು ಅಂತ ಗೊತ್ತಿದ್ದವನಿಗೂ ಹಣ ಬರುತ್ತದೆ. ಆದ್ರೂ ಅದೊಂದು ಯೋಗ ಅನ್ನೋದಿದೆ. ಆ ವಿತ್ತ ಬಂಧು, ಬಂಧು ಅಂತಂದ್ರೆ ಯಾರು ಅಪಾರ ಜನಸಂಖ್ಯೆಯನ್ನ ಪಡಿತಾನೆ, ಯಾರು ಜನಾನುರಾಗಿಯಾಗಿ ಬದುಕ್ತಾನೆ ಅವನಲ್ಲೂ ದೈವತ್ವ ಅನ್ನೋದಿರುತ್ತಂತೆ. ವಿತ್ತ ಆಯ್ತು, ಬಂಧು ಆಯ್ತು, ಮೂರನೇದೇ ವಯಃ. ಯಾರು ವಯಸ್ಸಿನಲ್ಲಿ ಹಿರಿಯರಾಗಿರ್ತಾರೆ ಅವರಲ್ಲಿ ದೈವತ್ವ ಬರುತ್ತೆ. ಆ ದೈವತ್ವನ ಸೇವೆ ಮಾಡ್ತಕ್ಕಂಥವ್ರು ಯಾರಿದಾರಲ್ಲ, ಇದು ನಿಜವಾದ ತಪಸ್ಸು. ಎಲ್ಲಿ ವಯಸ್ಸನ್ನ ಸೇವೆ ಮಾಡ್ತಾರಲ್ಲ ಅದು ನಿಜವಾದ ತಪಸ್ಸು ಅಂತ. ಅಂತಹ ಒಂದು ತಪಸ್ಸನ್ನ ಈ ಸಂಸ್ಥೆ ಮಾಡ್ತಾ ಇದೆ. ನಾಲ್ಕನೇದು ಕರ್ಮ ಅಂದ್ರೆ ಅಚೀವ್ಮೆಂಟ್. ಯಾವುದಾದ್ರೂ ಸಾಧನೆ ಮಾಡಿರತಕ್ಕಂಥ ವ್ಯಕ್ತಿಯಲ್ಲಿ ಸಹ ನಾವು ಗೌರವವನ್ನು ಕಾಣಬೇಕು, ಭಕ್ತಿಯಿಂದ ನೋಡ್ಬೇಕಂತ. ಇವು ನಾಲ್ಕಾದ ಮೇಲೆ ಐದನೆಯದು ವಿದ್ಯೆ. ಯಾರಲ್ಲಿ ವಿದ್ಯೆ ಇದೆ ಅವರಿಗೆ ನಾವು ಶರಣಾಗತಿ ಆಗ್ಬೇಕು. ಇವು ನಾಲ್ಕನ್ನು ಯಾರು ಬೇಕಾದರೂ ಅಪಹರಿಸ್ಕೊಂಡು ಹೋಗ್ಬಿಡ್ಬೋದು ನೋಡಿ. ಯಾರು ಬೇಕಾದ್ರೂ ತೆಗಿಬೋದು, ಹಣನ ಯಾರು ಬೇಕಾದ್ರೂ ಕೊಳ್ಳೆ ಹೊಡಿಬೋದು ಅಲ್ವಾ? ಬಂಧುಗಳನ್ನ ಯಾರು ಬೇಕಾದ್ರೂ ತಗ್ಸ್ಬಿಡ್ಬೋದು. ವಯಸ್ಸು ಇವಗಿಂತ ಮುಂಚೆನೇ ಸಾಯಿಸ್ಬಿಡ್ಬೋದು. ಮತ್ತೆ ಕರ್ಮ ಅಚೀವ್ಮೆಂಟ್ ಮಾಡಿದ್ದನ್ನು ನಾಶಪಡಿಸ್ತಕ್ಕಂತ ಸಾಧ್ಯತೆಗಳಿವೆ. ಇಷ್ಟಿದ್ರು ಸಹ ಯಾರಿಗೂ ನಾಶವನ್ನೇ ಪಡಿಸ್ಲಿಕ್ಕೆ ಸಾಧ್ಯ ಇಲ್ದಿದ್ದು ಇದು ಯಾವುದು? ವಿದ್ಯೆ. ಒಬ್ಬನ ವಿದ್ಯೆಯನ್ನು ಯಾರೂ ಸಹ ಕದಲಿಕ್ಕೆ ಸಾಧ್ಯವೇ ಇಲ್ಲ. ಇವಿಷ್ಟನ್ನು ಯಾರಲ್ಲಿ ಕಾಣ್ತೀರಿ? ಅವರು ದೇವರನ್ನು. ಹಾಗೆ ನೋಡಬೇಕಾದ್ರೆ ಎಷ್ಟೋ ಮಕ್ಕಳುಗಳು ಇದನ್ನ ಇವತ್ತು ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋದ್ರಿಂದ ಅವರ ಅಪ್ಪ ಅಮ್ಮನ ಸಾಕ್ತಕ್ಕಂತ ಒಂದು ಪ್ರಮೇಯ ಆಗ್ಲಿ ಸಂಪ್ರದಾಯ ಬೆಳೆಸ್ಕೊಂಡು ಹೋಗ್ತಾರೆ. ಆದ್ರಿಂದಲೇ ನಾವು ಟಿವಿಗಳಲ್ಲಿ ಪ್ರವಚನಗಳನ್ನ ಭಾಷಣಗಳನ್ನ ಮಾಡ್ತಾ ಇರಬೇಕಾದ್ರೆ ಇದನ್ನು ಬಹಳಷ್ಟು ಹೇಳ್ತಾನೆ ಇರ್ತೀನಿ ಅಂತ. ಯಾವಾಗ ಮರಿತೀವೋ ಅವರು ಅಪ್ಪ ಅಮ್ಮ ಆದಾಗ ಇದಕ್ಕಿಂತಲೂ ಬಹಳ ಕ್ರೂರವಾಗಿ ಅನುಭವಿಸ್ಬೋದು, ಅನುಭವಿಸ್ತಕ್ಕಂಥದ್ದು ಬದೇ ಬರುತ್ತೆ ಅನ್ನೋದು ನಮ್ಮ ಧರ್ಮ ಹೇಳ್ತು. ಯಾಕೆಂತಂದ್ರೆ ತಲೆಗೆ ಹಾಕಿದ ನೀರು ಕಾಲಿಗೆ ಮುಟ್ಲೇಬೇಕು. ತಲೆಗೆ ಹಾಕಿದ ನೀರು ಹಾಗೆ ಮೇಲಕ್ಕೆ ಹೋಗೋದು ಇಲ್ವೇ ಇಲ್ಲ. ಇವರು ಅಪ್ಪ ಅಮ್ಮನಿಗೆ ಎಲ್ಲಿ ಹಿಂಸೆ ಕೊಟ್ಟು ಎಲ್ಲಿ ದೂರ ಮಾಡಿ ಇಟ್ಟಿರ್ತೀವೋ ಇವರೂ ಒಂದಲ್ಲ ಒಂದು ದಿವಸ ಅಪ್ಪ ಅಮ್ಮ ಆಗ್ತಾರೆ. ಇವರಿಗೂ ವಯಸ್ಸಾಗೇ ಆಗುತ್ತೆ. ಆ ವಯಸ್ಸಾದಾಗ ಅಳ್ತಾರಲ್ಲ, ಅಳುವಾಗ ಇವರ ಅಪ್ಪ ಅಮ್ಮ ಇರೋದಿಲ್ಲ. ಇದು ತಾಪತ್ರ. ಇದು ಯಾವತ್ತು ಮುಂದಾಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ರೆ ಇವತ್ತೇ ಸರಿಯಾಗಿ ನೋಡಬೇಕು. ನಿಮ್ಮ ಮಕ್ಕಳನ್ನ ನೀವು ಸರಿಯಾಗಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮನ ಸರಿಯಾಗಿ ನೋಡ್ಬೇಕಂತ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ. ಹೆತ್ತ ತಾಯಿ ತಂದೆಯರ ಚಿತ್ತವ ನೋಯಿಸಿ
ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವ ಜಪ ಹೊತ್ತು ಸಾವಿರ ಮಾಡಿ ಫಲವೇನು? ಪಾನಕ್ಕೆ ಸ್ನಾನಕ್ಕೆ ಆಗುವ ತಿಳಿನೀರು ಕಾನನದೊಳಗಿದ್ದು ಫಲವೇನು? ಕುಡಿಲಿಕ್ಕೆ ಸ್ನಾನಕ್ಕೆ ಬೇಕಾಗುವ ನೀರು ಕಾಡೊಳಗೆ ಹರ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಆಯ್ತು? ನಾಡೊಳಗೆ ಹರಿದ್ರೆ ಅದನ್ನು ಉಪಯೋಗಿಸ್ತಾರೆ. ದಿನನಿತ್ಯ ದೇವರಿಗೆ ಅಲ್ಲಿ ಆ ಊರಿಗೆ ಅಷ್ಟು ದಾನ ಕೊಟ್ಟೆ, ಈ ಊರಿಗೆ ಇಷ್ಟು ದಾನ ಕೊಟ್ಟೆ, ಅಲ್ಲಿ ಇಷ್ಟು ಮಾಡಿದೆ, ಫಾರಿನಿಗೆ ಹೋಗಿ ಬಂದೆ, ದುಡ್ಡು ತಂದೆ, ಇವರಿಗೆ ಇಷ್ಟು ದಾನ ಕೊಟ್ಟೆ, ನೀವು ಎಲ್ಲೆಲ್ಲೋ ದಾನ ಮಾಡಿ ಪ್ರಯೋಜನ ಇಲ್ಲ ಅಂತ ಎಂಥ ಮಾತನ್ನು ಹೇಳಿದ್ದಾರೆ. ಇವರೆಲ್ಲರೂ ಎಲ್ಲಾ ಮಕ್ಕಳುಗಳು ಇದೇ ರೀತಿಯಾಗಿ ಅಪ್ಪ ಅಮ್ಮನ ನೋಡಿದ್ರೆ ವೃದ್ಧಾಶ್ರಮದ ಅಗತ್ಯವೇ ಇರಲಿಲ್ಲ. ಯಾಕೆ ಇದು ಆಗತ್ತೆ? ಎಲ್ಲರೂ ನೋಡ್ದೇನೂ ಬಂದಿದ್ದು ಅಂತಲೂ ಅಲ್ಲ, ನಮ್ಮಲ್ಲೇ ಒಬ್ರು ಸ್ನೇಹಿತರಿದ್ರು, ಬಹಳ ಫೇಮಸ್ ಕಣ್ಣಿನ ಡಾಕ್ಟರ್.